ಒಂದು ಕಡೆ ಪ್ರಧಾನಿಗಳು ಮತ್ತೆ ಗೃಹ ಸಚಿವರು ಕೂಡ ರಾಜ್ಯಕ್ಕೆ ಭೇಟಿ ಮೇಲೆ ಭೇಟಿ ನೀಡ್ತಾನೆ ಇದ್ದಾರೆ, ಈ ಆರೋಪಗಳು ಅವ್ರಿಗೆ ಹೇಗೆ? ಅಲ್ಲ, ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಪ್ರತಿಯೊಂದು ರಾಜ್ಯದ ಎಲೆಕ್ಷನ್ಗೂ ಹೋಗಿ ಇದೇ ರೀತಿ ಅವರು ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವ ಎಲೆಕ್ಷನ್ ಇರಲಿ ಇವರು ಬರೀ ಪ್ರಚಾರದ ಪ್ರವಾಸ ಮಾಡ್ಕೊಂಡಿರ್ತಾರೆ. ದೇಶನ ಯಾವಾಗ ಆಡಳಿತ ನಡೆಸ್ತಾರೆ ದೇಶದಲ್ಲಿ ಅನ್ನೋದು ಮಾತ್ರ ಗೊತ್ತಿಲ್ಲ. ಇವರು ಪ್ರಧಾನಮಂತ್ರಿಗಳಾಗೋ ಬದಲು ಎಲೆಕ್ಷನ್ ಪ್ರಚಾರ ಮಂತ್ರಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಅಂಥವರು ಇವತ್ತು ಕರ್ನಾಟಕಕ್ಕೂ ಕೂಡ 15 ದಿವಸಕ್ಕೆ ಒಂದ್ಸಲ ಬಂದು ಕರ್ನಾಟಕದಲ್ಲಿ ಪ್ರವಾಹ ಆಗಿದ್ದಾಗ ಬರಲಿಲ್ಲ, ಕರ್ನಾಟಕದಲ್ಲಿ ಕೋವಿಡ್ ಸಾವುಗಳಾಗಿದ್ದಾಗ ಬರಲಿಲ್ಲ, ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ಕೋವಿಡ್ ರೋಗಿಗಳಿಗೆ ಆಕ್ಸಿಜನ್ ಕೊಡಲ್ಲ ಅಂತ ಹೇಳಿದಾಗ ಬಂದು ಇವರು ಅದಕ್ಕೆ ಇತ್ಯರ್ಥ ಮಾಡೋದಕ್ಕೆ ಬರಲಿಲ್ಲ. ಆದರೆ ಇವತ್ತು ಎಲೆಕ್ಷನ್ ಇದೆ ಅಂತ ಹೇಳಿ ನಾಚಿಕೆಯಲ್ಲದೆ ಬರೀ ಮತ ಕೇಳೋದಕ್ಕೆ ಮಾತ್ರ ಇವತ್ತು ಗೃಹಮಂತ್ರಿಗಳು ಪ್ರಧಾನಮಂತ್ರಿಗಳು ಬರ್ತಿದ್ದಾರೆ, ಬಂದು ನಮ್ಮ ಪ್ರತಿಪಕ್ಷಗಳಿಗೆ ಮೇಲೆ ಆರೋಪ ಮಾಡ್ತಾರೆ. ಇವ್ರದೇ ಆಡಳಿತ ಇದ್ರು ಕೂಡ, ಇವ್ರದೇ ಸರ್ಕಾರ ಇದ್ರು, ನಾವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀವಿ ಅಂತೇಳಿ. ಆದರೆ ಇವತ್ತು ಅವರ ಒಂದು ಬ್ಯಾಕ್ ಯಾರ್ಡ್ನಲ್ಲೇ, ಅವರ ಮನೆ ಅಂಗಳದಲ್ಲೇ ಇವತ್ತು ಈ ಒಂದು ಪ್ರಕರಣ ಬೆಳಕು ಬಂದಿದೆ. ಇದೇನು ಹೊಸದಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಅಧ್ಯಕ್ಷರು ಕೂಡ ಹಿಂದೆ ಪ್ರಧಾನಮಂತ್ರಿಗಳಿಗೆ ಲೆಟರ್ ಬರೆದಿದ್ದರು. ಎಷ್ಟೊಂದು ಜನ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡಿಕೊಂಡ್ರು, ಅದೆಲ್ಲ ಆದರೂ ಕೂಡ ತುಟಿಕ್ ಪಿಟಿಕಂದಿಲ್ಲ. ಪ್ರಧಾನಮಂತ್ರಿಗಳಾಗಲಿ ಗೃಹಮಂತ್ರಿಗಳಾಗಲಿ ಇವತ್ತು ಅವ್ರದೇ ಸಂಸ್ಥೆಯಾದಂಥ ಸರ್ಕಾರದ ಸಂಸ್ಥೆಯಾದಂಥ ಲೋಕಾಯುಕ್ತ ಸಂಸ್ಥೆ ಇವತ್ತು ಭ್ರಷ್ಟಾಚಾರನ ಬೆಳಕಿಗೆ ತಂದಿದೆ. ಆದರೆ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಇವ್ರಿಗೆ ಧೈರ್ಯ ಇಲ್ಲ. ಆದರೆ ಬೇರೆ ಪಕ್ಷಗಳನ್ನು ಮಾತ್ರ ಟೀಕೆ ಮಾಡ್ಕೊಂಡು ಕೂತಿರ್ತಾರೆ. ಇವತ್ತು ಪ್ರಧಾನಮಂತ್ರಿಗಳೇ ಇದಕ್ಕೆ ನೇರ ಹೊಣೆ.